ಅಲ್ಕಂಡ್ರಪ್ಪಾ ಈ ನಮ್ ಕಿರಿಗೌಡ ಹೇಳ್ತಾ ಅವನೇ ಈ ನಮ್ ಜೋಯಿಸರ್ ಮಗ ಸೂರ್ನಾರಾಯಣಪ್ಪ ಇವನ್ ಮೆದೆಗ್ ಬೆಂಕಿ ಹಚ್ಬಿಟ್ಟವನೇ ಅಂತ ನಂಬುವಂತ ಮಾತಾ ಇದು ಯಾಕೆ ನಂಬಕ್ಕಾಗಕ್ಕಿಲ್ಲ ನಾನ್ ಸುಳ್ಳು ಹೇಳ್ತೀನ ಮಾದ ನೋಡಿಲ್ವಾ ಅವನ್ ಜೊತೆ ಅವ್ರು ನೋಡಿಲ್ವಾ ಇವರೆಲ್ಲ ಸುಳ್ಳು ಹೇಳಕ್ ಆಯ್ತಿದ ಅಪ್ಪಿ ತಪ್ಪಿ ಒಂದ್ ತನ್ ತಪ್ಪು ಮಾಡಿದ್ರೆ ಹುಲಿ ಹಂಗ್ ಬೀಳ್ತಿದ್ ಮನ್ಸ ಈಗ ಇಲಿ ಹಂಗ್ ನಿಂತಿರೋದ್ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ತಪ್ಪು ಮಾಡೋನೆ ಅಂತ ಕಿರಿಗೌಡ ಸುಮ್ಕಿರ್ಲ ದೊಡ್ಡವ್ರು ನಾವ್ ಇಲ್ವ ಮಾತಾಡಕ್ಕೆ ಏನ್ ಏನ್ ಎತ್ ಹುಚ್ಚ ಇದಾಗ ಮಾತಾಡ್ತಾನೆ ಇದೆಯಲ್ಲ ಸೂರಪ್ಪನ್ ಯಾರು ಅಂತ ತಿಳ್ಕೊಂಡಿದ್ಯಲ್ಲಿ ನಮ್ಮ ಹಳ್ಳಿ ದ್ಯಾವ್ರು ಕಂಡ್ಲ ದ್ಯಾವ್ರು ನೆತ್ತಿ ಮ್ಯಾಗ ಬಿಸಿಲ್ ಕೊಟ್ಟವನೇ ಕಾಣೋ ಕುಡಿಯೋ ಸೀನೀರ್ ಬಾರಿ ಕೊಡ್ಸವನೆ ಕಾಣೋ ಇಂತ ಮನ್ಸ ತಿನ್ನೋ ಅನ್ ಬೆಂಕಿ ಹಾಕ್ತಾನಾ ಕಂಡಿದ್ದೀನಿ ಸುಮ್ಕಿರಣ ಯಾರ್ ತಾತನ ಮನೆ ದುಡ್ಡು ಅಂತ ಖರ್ಚು ಮಾಡ್ದ ನನ್ ತಲೆ ಮೇಲೆ ಹೊಡೆದು ಮನೆ ಕಟ್ಟಿಸ್ಕೊಟ್ಟ ನಿಂಗ್ ಮಂಗ್ ಬುದ್ಧಿ ಹೇಳಿ ತೋಟದ ಬಾವಿ ಬಿಡಿಸ್ಕೊಟ್ಟ ಅವನ ಕಸ್ ಮಾಡಿ ಯಾರ್ಗೇನ್ ಮಾಡೋನೆ ಬೆಳ್ ಮಡಚು ನೋಡವ ಅವನ ಖರ್ಚು ಮಾಡಿದ್ರೇನೆ ಸೇವೆ ಅಲ್ದೆ ಹೋದ್ರೆ ಅಲ್ವೋ ಅಲ್ಲಲ್ಲಿ ಎತ್ತಿಗೆ ಜ್ವರ ಬಂದ್ರು ಸೂರಪ್ಪ ಬೇಕು ಕುರಿ ಚಳಿ ಬಂದ್ರು ಸೂರಪ್ಪ ಬೇಕು ಊರ್ನಲ್ಲಿ ಯಾರಿಗ್ ಬರಬಾರ್ದು ಬಂದ್ರು ಅದಕ್ಕೆಲ್ಲ ಸೂರಪ್ಪ ಬೇಕು ಹಳ್ಳಿಗ್ ಹಳ್ಳಿನೇ ನಮ್ ಸೂರಪ್ಪ ನಮ್ ಸೂರಪ್ಪ ಅಂತ ಮೆಚ್ಕೋತಿರೋವಾಗ ನೀನ್ ಯಾಕ ಅವ್ನ ಮ್ಯಾಕ್ ಕಾಗೆ ಹರ್ಕೊಂಡಂಗ ಹರ್ಕತಾ ಇದೀಯ ಯಾಕ ಸೂರಪ್ಪ ಹಿಂಗ್ ನಿಂತ್ಕೊಂಡ್ಬಿಟ್ಟೆ ಅದೇನಾಯ್ತು ಅಂತ ಹೇಳಪ್ಪ ನೀನೇಂಗ್ ಸುಮ್ಕೆ ನಿಂತ್ಕೊಂಡ್ಬಿಟ್ರಿ ಹೆಂಗೆ ಹೇಳಪ್ಪ ಸೂರ್ಯನಾರಾಯಣ ಯಾಕೋ ಈಗ ಗರಬಡ್ದೋ ನಂಗೆ ನಿಂತಿದ್ದಿ ಮಾತಾಡೋ ಏನು ಸೂರಿ ಏನಾಯ್ತು ಮಾಡಿರೋದು ಮಣ್ ತಿನ್ನೋ ಕೆಲ್ಸ ಅದಕ್ಕೆ ಬಾಯಿ ಮುಚ್ಕೊಂಡು ಹಂಗ್ ನಿಂತವನೆ ಏನೋ ಸೂರಿ ನಿನ್ನ ಅವಸ್ಥೆ ಇಷ್ಟು ಜನರ ಮಧ್ಯೆ ನೀನು ಅಪರಾಧಿಯಾಗಿ ನಿಂತಿದ್ಯಲ್ಲೋ ಏನೋ ಇದೆಲ್ಲ ಈಗ ಒಬ್ಬೊಬ್ರು ನಿನ್ನನ್ನು ಹೀಗೆ ಕೇಳ್ತಾ ಇದ್ರೆ ನನ್ ಕೈಲಿ ಸಹಿಸೋಕ್ ಆಗಲ್ಲ ಕಣೋ ಕಿರಿಗೌಡ ಹೇಳ್ತಾ ಇದ್ದಾನೆ ನೀನು ಅವನ ಮೆದೆಗ್ ಬೆಂಕಿ ಹಚ್ಚಿಸ್ದೆ ಅಂತ ಏನಾಯ್ತು ಹೇಳೋ ಯಾಕೋ ಮಾತಾಡೋದಿಲ್ಲ ಹೇಳೋ ಸೂರಿ ಗೌಡ್ರೆ ಈ ನಿಮ್ ಸೂರಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಲ್ವಾ ಇಲ್ಲ ಕಣಪ್ಪ ಇಲ್ಲ ನೀನ್ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ ಕಾರಣ ಇಲ್ಲದೆ ಯಾವ ಕೆಲಸನೂ ನಾನು ಮಾಡೋದಿಲ್ಲ ಅಲ್ಲ ಹೌದಪ್ಪ ಹೌದು ನನ್ನ ಮಾತಿನಲ್ಲಿ ನಿಮ್ಮ ನಂಬಿಕೆ ಇದೆ ತಾನೆ ನಮ್ಮ ಪ್ರಾಣಿಗೂ ಇದೆ ಕಣಪ್ಪ ಅಂದಮೇಲೆ ಕಿರಿಗೌಡನ ಮೇಲೆ ಬೆಂಕಿ ಹಚ್ಚಿದವನು ನಾನು ನಾನಿದ ನಂಬಲ್ಲ ಹೇ ಮಾದ ಹೇಳ ಮೇಲೆ ಹೇಳ ಮೇಲೆ ನಾನು ಬೆಳೆದ ಬೆಳೆಸಿದಲ್ಲಿ ನಿನಗೆ ಅರ್ಧ ಭಾಗ ಕೊಡ್ತೀನಿ ಕಿರಿಗೌಡನ ಮೇಲೆ ಬೆಂಕಿ ಹಚ್ಚು ಅಂತ ನಾನು ನಿನಗೆ ಹೇಳಲಿಲ್ಲ ನಾನು ನಿನಗೆ ಹೇಳಿದೆ ತಾನೆ ಯಾಕೆ ತೋದಿಸ್ತಾ ಇದೀಯ ನೀನು ಹೇಳ್ದೋ ಇಲ್ವೋ ಹೌದು ಹೇಳಿದ್ರಿ ಈ ಪ್ರಕರಣಕ್ಕೆಲ್ಲ ಕಾರಣ ಯಾರು ಗೊತ್ತಾ ಈ ನಿಮ್ಮ ತಮ್ಮ ಈ ದೊಡ್ಡ ಮನುಷ್ಯ ಈ ಕಿರಿಗೌಡ ಅದಂಗೆ ನಾನೇ ಕಾರಣ ಅಂತ ಹೇಳ್ಬಿಟ್ಟೆ ಕಾರಣ ಕೇಳ್ತೀಯ ಶಾಂತವಾಗಿದ್ದ ನನ್ನ ಮನಸ್ಸಿನಲ್ಲಿ ಕೋಪ ತುಂಬಿದೆ ಪ್ರೀತಿ ತುಂಬಿದ ಹೃದಯದಲ್ಲಿ ಆಕ್ರೋಶನ ತುಂಬಿದೆ ಸ್ನೇಹಕ್ಕಾಗಿ ಹಾತೊರಿತಾ ಇದ್ದ ನನ್ನಲ್ಲಿ ದ್ವೇಷದ ಕಿರಿಯ ಪ್ರಶ್ನೆ ಅದಕ್ಕೆ ನಿನ್ನ ಮೇಲೆ ಬೆಂಕಿ ಇಟ್ಟೆ ಸಾಧ್ಯವಿಲ್ಲ ಸಾವಿರ ಜನ ಸಾವಿರ ತರ ಹೇಳ್ತಿರ್ಬಹುದು ಅವನೇ ಹೇಳ್ತಿರ್ಬಹುದು ತಾನೇ ಬೆಂಕಿ ಇಟ್ಟೆ ಅಂತ ಆದ್ರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಸೂರಿ ಯಾವತ್ತೂ ಯಾವ ಕಾರಣಕ್ಕೂ ಇಂತಹ ಹೆಸರಿಗೆ ಕೆಲಸ ಮಾಡಲ್ಲ ನನಗ್ ಗೊತ್ತು ಅವನ ಗುಣ ಎಂತದ್ದು ಅಂತ ಏನ್ ಗೊತ್ತಿರೋದು ನಿನಗೆ ಏನು ಗೊತ್ತಿರೋದು ನಿನಗೆ ಯಾರ ಮನಸ್ಸಿನಲ್ಲಿ ವಿಷ ತುಂಬಿರುತ್ತೆ ಯಾರ ಹೃದಯದಲ್ಲಿ ದ್ವೇಷ ಹೊಗೆ ಆಡ್ತಿರುತ್ತೆ ಅಂತ ಕಣ್ಣು ಕಾಣುತ್ತೇನೋ
ಶ್ರೀರಾಮಚಂದ್ರ ಒಳ್ಳೆಯವನೇ, ಮರೆಯಲ್ಲಿ ನಿಂತು ವಾಲಿನ ಕೊಲ್ಲಿಲ್ಲ, ಶ್ರೀಕೃಷ್ಣ ಅವತಾರ ಪುರುಷನೇ, ಕರ್ಣನ ಮಾಡಬಾರ್ದು ಅನ್ಯಾಯ ಮಾಡಲಿಲ್ಲ, ಇಂತಿಂಥ ಮಹನೀಯರುಗಳಂಥ ಕೆಲಸ ಮಾಡಿಬಿಟ್ರು, ಇನ್ ನಾರ್ಯಾವ ಮಹಾ ಲೆಕ್ಕನು. ಎಂಥ ಒಳ್ಳೆಯವನ ಕೆಟ್ಟವನು ಮಾಡುತ್ತೆ ಕಣೋ ಸಂದರ್ಭ. ಸೂರಪ್ಪ ನಿನ್ ಬಾಯಿನಾಗ ಇಂಥ ಮಾತ ಯಾಕೆ? ನಾನೇನು ಮನುಷ್ಯ ಅಲ್ವಾ? ನನಗೇನು ರೋಷ ದ್ವೇಷ ಇರೋದಿಲ್ವಾ? ಆವತ್ತಿ ನಿಮ್ ತಮ್ಮ ಹೇಳ್ದ ಹಾರೂರು ಹೆಚ್ಚಿದ ಊರ್ ಹಾಳು, ನಳ್ಳಿ ಹೆಚ್ಚಿದ ಕೆರೆ ಹಾಳು ಅಂತ ಏನಿದ್ರ ಅರ್ಥ? ನಾವೇನು ಈ ಊರಲ್ಲಿ ಇರ್ಕೂಡ್ದ ಬದುಕಬಾರ್ದ? ನಾವೇನು ಇವನು ಮನೆ ಮುರಿದಿದ್ವಾ? ಏನ್ ಈ ಊರಲ್ಲಿ ದೊಡ್ಡ ಪಾಳ್ಯಗಾರ ಇವನು, ಭಾರಿ ಗಂಡಸು, ನಾವೆಲ್ಲ ಕೈಗಳು ಬಳೆಗಳು ತೊಟ್ಕೊಂಡಿದ್ದೀವಿ. ಬಡವ ಯಾರು ಹೋದ್ರೆ ರಕ್ತ ಕಟ್ಬಿಡ್ಬೇಕು, ತಲೆ ಎಲ್ಲ ಹರಡ್ತೀನು. ಜೋಯ್ಸಪ್ಪರೇ, ಜೋಯ್ಸಪ್ಪರೇ, ನೀವು ಸ್ವಲ್ಪ ಸುಮ್ಕಿರಿ, ನಾವಿಲ್ವಾ ವಿಚಾರಿಸ್ಕೊಳಕ್ಕೆ? ನೀನ್ ಮಾತಾಡು ಸೂರಪ್ಪ. ಆವತ್ತು ಒಂದ್ ದಿವಸ ಇವನು ದಾರಿಯಲ್ಲಿ ನನ್ನ ನಿಲ್ಸ್ಕೊಂಡು ಹೇಳ್ತಾನೆ ನಿನ್ನ ಮನೆ ಉರುಳ್ ಹೋಗುತ್ತೆ ಅಂತ. ಯಾತಕ್ಕೋಸ್ಕರ ಮಾತು ಹೇಳ್ದ ಇವನು? ಯಾತಕ್ಕೋಸ್ಕರ ಅಷ್ಟೊಂದು ಹೊಟ್ಟೆವರು ಇವನು ನನ್ನ ಮೇಲೆ? ನಾವು ಹಣ ಕೊಟ್ಟು ಜಮೀನ ಬಿಡಿಸ್ಕೊಂಡಿದ್ದಕ್ಕೋಸ್ಕರವಾ? ನಾನೊಬ್ಬ ವ್ಯವಸಾಯಿಗಳನ್ನಾಗಿದ್ದಕ್ಕೋಸ್ಕರನ? ಗೌಡ್ರೆ, ಇದು ಬ್ರಾಹ್ಮಣ ಪಿಂಡ, ಮದುವೆ ಮಾಡಿಸೋದು ಗೊತ್ತು, ಶ್ರಾದ್ದ ಮಾಡಿಸೋದು ಗೊತ್ತು, ತಿನ್ನೋದು ಗೊತ್ತು, ತಿನ್ನೋ ಅನ್ನನ ಬೆಳೆಯೋದು ಗೊತ್ತು, ಈ ಕಿರಿಗೌಡ್ನಂತಹ ವಿಷಸರ್ಪದ ಹಲ್ಲನ್ನ ಕಿತ್ತು ಹಾಕೋದು ಗೊತ್ತು. ಏನಂದೆ? ಇವನ ನನ್ನ ಮಗ, ನನ್ನ ಸೂರ್ಯ ಇವನ. ಅಯ್ಯೋ ಅಯ್ಯೋ ಅಯ್ಯೋ, ಇವನಿಂಥ ಚಂಡಾಲ ಆಗ್ತಾನೆ ಅನ್ನೋದು ನನಗೆ ಗೊತ್ತಿದ್ದಿದ್ರೆ ಹುಟ್ಟಿದ್ದಾಗಲೇ ಕತ್ತಿಸ್ ಕೇಳೋ ನೀರು ಬಿಟ್ಬಿಡ್ತಿದ್ದೆ. ಆನಂದಿ, ನೋಡ್ದೇನೆ ನಿನ್ನ ಮಗನ್ನ, ಇಂಥ ಚಂಡಾಲ ಹೆರೋ ಬದಲು ನೀನು ಬಂಜಿಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ದಲೇ. ಆಯ್ತು ನಡಿ, ಮಾನ ಮರ್ಯಾದೆ ಹೋದ ಮೇಲೆ ನಾವು ಇನ್ಯಾಕೆ ಬದುಕಿರ್ಬೇಕು? ಈ ಮಂಡಿ ನೋಡ ತೀರ್ತು ನಡಿ. ಜೋಯಿಸ್ರೆ ತುಡುಕ್ಬೇಡಿ, ಪಂಚಾಯತಿ ತೀರ್ಮಾನ ಕೊಡ್ಲಿ. ಇನ್ನೇನ್ ತೀರ್ಮಾನ ಸ್ವಾಮಿ, ಏನಾಗಿದೆ ಅಂತ ಅನ್ನೋದು ಹೊಲಸುವಾಗೆಲ್ಲ ಹೇಳುತ್ತಲ್ಲ, ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ, ನೀರ ಹಾಕಿ ನಡಿ. ಅಪ್ಪ ಅವರೇ, ನೀವ್ ಜಾಗ ಬಿಟ್ಟು ಹೋಗ್ಕೊಡ್ದು, ಗದಗ್ ಬಗ್ಗೆ ಇಕ್ಕಿದು ಸೂರಪ್ಪ ಅಲ್ಲ, ಸೂರಪ್ಪ ಅಲ್ಲ, ನನ್ಗಿಂತ ಮಾದ. ಮೆದೆ ಬೆಂಕಿ ಹಚ್ಚಿಸ್ತಾವ್ ನಾನೇ, ಮೆದೆ ಬೆಂಕಿ ಹಚ್ಚಿಸ್ತಾವ್ ನಾನೇ ಅಂತ ಅಷ್ಟೊತ್ತ ಪಡ್ಕೊತಾ ಇದ್ದೀನಿ, ತಲೆಗೆಲ್ಲ ಕೆಟ್ಟಿದೀಯಲ್ಲ ಮನೆಗೆ. ನೀನ್ ಸುಮ್ಕಿರಿ ಬುದ್ಧಿ, ತಲೆ ಕಟ್ಟಿರೋದು ನನ್ಗಲ್ಲ, ಅಲ್ಲಿ ನಿಂತವರಲ್ಲ ಕಿರಿಗೌಡ, ಅವನ್ಗೆ ಎಲ್ಲ ಸೇರ್ಕೊಂಡು ಅವನ್ ತಲೆ ಸರಿ ಮಾಡಿ. ಮೆದೆಗ್ ಬೆಂಕಿ ಇಡು ಅಂತ ನನ್ ಗಂಡನ್ ಗೆಳ್ಕೊಟ್ಟವನು ಅವನೇ.